ಸೊ ಸಾಕಷ್ಟು ಬದಲಾವಣೆಗಳು ಡೆವಲಪ್ಮೆಂಟ್ಸು ನಡೀತಾ ಇದೆ ಸದ್ಯಕ್ಕೆ. ರಾಜ್ಯ ರಾಜಕಾರಣ ಅಂತ ಬಂದಾಗ ಜಗದೀಶ್ ಶೆಟ್ಟರ್ ಅವ್ರನ್ನ ಆಬ್ವಿಯಸ್ಲಿ ಪದೇ ಪದೇ ನೆನಪು ಮಾಡ್ಕೊಳ್ಳೋದು ಅಥವಾ ನೋಡಿರೋದು ಬಿ ಜೆ ಪಿಯಿಂದ ಗುರುತಿಸ್ಕೊಂಡು ಬಂದವರು. ಸೊ ಈಗ ಕಾಂಗ್ರೆಸ್ನಲ್ಲಿ ಸೆಟಲ್ ಡೌನ್ ಆಗಿದ್ದೀರಿ, ಸೊ ಕಂಪ್ಲೀಟಾಗಿ ಸೆಟಲ್ ಡೌನ್ ಆಗಿದ್ದೀರಾ, ಹೇಗಿದೆ? ನೋಡಿ, ನಾನು ಒಂದು ಸಾರ್ವಜನಿಕ ರಂಗದಲ್ಲಿ ಇದ್ದಂಥ ವ್ಯಕ್ತಿ. ಆದರೆ ಯಾವ ಹಿನ್ನೆಲೆಯಲ್ಲಿ? ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ 30-40 ವರ್ಷ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಂಘಟನೆ ಮಾಡಿ ಪಕ್ಷ ಹಲವಾರು ಜವಾಬ್ದಾರಿ ಕೊಟ್ಟಾಗ ಅದನ್ನು ನಿಭಾಯಿಸುವಂಥ ಕೆಲಸ ಮಾಡಿದಂಥ ಒಬ್ಬ ವ್ಯಕ್ತಿಗೆ ಟಿಕೆಟ್ ಕೊಡದೇ ಇರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಹೆಚ್ಚು ಕಡಿಮೆ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದ್ದರಿಂದ ಆ ಹಿನ್ನೆಲೆಯಲ್ಲಿ ಹೆಚ್ಚು ಕಡಿಮೆ ಬಿ ಜೆ ಪಿಯಿಂದ ಹೊರಗೆ ಹಾಕುವಂಥ ಒಂದು ಆಯಿತು ಪ್ರಯತ್ನ. ಮತ್ತು ಜಗದೀಶ್ ಶೆಟ್ಟರ್ ರಾಜಕೀಯವಾಗಿ ಮುಗಿಸ್ಬೇಕು ಅನ್ನುವಂಥ ಒಂದು ಪ್ರಯತ್ನ. ಆ ಹಿನ್ನೆಲೆಯಲ್ಲಿ ನಾನು ಹೊರಗಡೆ ಬಂದು ಕಾಂಗ್ರೆಸ್ ಪಾರ್ಟಿಯನ್ನು ಮತ್ತೊಂದು ನ್ಯಾಷನಲ್ ಪಾರ್ಟಿಯನ್ನು ನಾನು ಜಾಯ್ನ್ ಆದೆ. ಮತ್ತು ಅವರು ಯಾವ ರೀತಿ ಇವತ್ತೇನೋ ಒಂದು ಗೌರವ ಮತ್ತು ಪ್ರೀತಿ ವಿಶ್ವಾಸ ತೋರಬೇಕು ಅಂತ ತೋರಿಸಿದರು. ಒಂದು ವಿಧಾನ ಪರಿಷತ್ತಿನ ಸದಸ್ಯತ್ವನು ಕೊಟ್ಟರು. ಅಷ್ಟೇ ಅಲ್ಲ, ಮುಂದೆ ಇನ್ನೂ ಹಲವಾರು ಜವಾಬ್ದಾರಿಗಳನ್ನು ಕೊಡುವಂಥದ್ದು ಇದೆ ಅನ್ನುವಂಥದ್ದು ಹೇಳ್ತಾರೆ. ನಾ ಮತ್ತೆ ಏನು ಕಾಂಗ್ರೆಸ್ ಪಾರ್ಟಿಯಿಂದ ಏನೂ ನಾವು ನಿರೀಕ್ಷೆ ಮಾಡಿಕೊಂಡಿಲ್ಲ. ಬಟ್ ನೀವು ಪಕ್ಷಕ್ಕೆ ಸೇರೋ ಸಂದರ್ಭದಲ್ಲಿ ಕೊಟ್ಟ ಭರವಸೆಯನ್ನು ಕಾಂಗ್ರೆಸ್ ಪಕ್ಷ ಈಡೇರಿಸಿದೆಯಾ? ನಾನು ಇನ್ನೂ ಭರವಸೆ ತೊಗೊಂಡೇ ಇಲ್ಲ ಅವ್ರ ಕಡೆಯಿಂದ. ನಾನು ಯಾವುದೇ ಒಂದು ನಿರೀಕ್ಷೆ ಇಟ್ಕೊಂಡು ಅಲ್ಲಿ ಕಾಂಗ್ರೆಸ್ ಹೋಗಿಲ್ಲ. ಇಲ್ಲೇನು ನನಗೆ ಮನಸ್ಸಿಗೆ ಹರ್ಟ್ ಆಯಿತು, ಸ್ವಾಭಿಮಾನಕ್ಕೆ ಧಕ್ಕೆ ಆಯಿತು. ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ಜಾಯ್ನ್ ಆಗಿದೆ, ಅನ್ಕಂಡೀಷನಲ್ ಜಾಯ್ನ್ ಆಗಿದೆ ನಾನು. ಹೀಗಾಗಿ ನಾವು ಯಾವುದೇ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ಪಾರ್ಟಿಯಿಂದ ಇಟ್ಕೊಂಡಿರಲಿಲ್ಲ. ಅದಕ್ಕಾಗಿ ನನಗೆ ಯಾವುದೇ ರೀತಿಯಾದಂಥದ್ದು ಅದಾಗಬೇಕು ಇದಾಗಬೇಕು ಅನ್ನುವಂಥದ್ದು ಇಲ್ಲ ಇಲ್ಲ ನನಗೆ. ಲೋಕಸಭೆಗೆ ಸ್ಪರ್ಧಿಸಬೇಕು ಅಂತ ಹೋದಲ್ಲಿ ಬಂದಲ್ಲಿ ಪ್ರಶ್ನೆಗಳು ಕೇಳ್ತಾನೆ ಇದ್ದಾರೆ. ಲೋಕಸಭೆ ಸ್ಪರ್ಧೆ ಮಾಡ್ತಾರಾ ಜಗದೀಶ್ ಶೆಟ್ಟರ್ ಅವರು? ನಾನು ವೈಯಕ್ತಿಕವಾಗಿ ಹೇಳಬೇಕಾದ್ರೆ ಲೋಕಸಭೆ ಚುನಾವಣೆಗೆ ನಾನು ನಿಲ್ಲಬೇಕಂತೆ. ನಾನು ಏನು ನನಗೆ ಮಾನಸಿಕವಾಗಿ ನಾನು ಅದಕ್ಕೆ ತಯಾರೂ ಇಲ್ಲ. ಫಸ್ಟ್ ಬೇಸಿಕ್ಕಾಗಿ ಚರ್ಚೆ ಆಗ್ತಾ ಇದೆ, ಜನರ ಕಡೆಯಿಂದ ಒತ್ತಡ ಬರ್ತಾ ಇದೆ, ಸಾರ್ವಜನಿಕ ವಲಯದಿಂದ ಒತ್ತಡ ಬರ್ತಾ ಇದೆ, ಬೇರೆ ಬೇರೆ ಲೀಡರ್ಸ್ ಕಡೆಯಿಂದ ಒತ್ತಡ ಬರ್ತಾ ಇದೆ. ಬಟ್ ನಾನು ಮಾನಸಿಕವಾಗಿ ನಿಲ್ಲಬೇಕನ್ನುವಂಥದ್ದು ಹಠ ಇಲ್ಲ ನನಗೆ. ಸರ್, ನಿಮಗಿಲ್ಲ, ಬಟ್ ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳೇ ಇಲ್ಲ, ಸಚಿವರನ್ನ ನಿಲ್ಲಿಸಬೇಕು ಅನ್ನೋ ಪ್ರಯತ್ನ, ಜೊತೆಗೆ ನಿಮ್ಮನ್ನೂ ನಿಲ್ಲಿಸಬೇಕು ಅನ್ನೋ ಪ್ರಯತ್ನಗಳು ಕೇಳಿ ಬರ್ತಾ ಇದೆ. ನೋಡಿ, ಇಲ್ಲಿವರೆಗೆ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಾರ್ಟಿ ನನ್ನ ಜೊತೆ ಯಾವುದೇ ಚರ್ಚೆ ಮಾಡಿಲ್ಲ ಇಲ್ಲಿವರೆಗೆ. ನೀವು ನಿಲ್ಲಬೇಕು, ಮತ್ತೆ ಯಾರು ನಿಲ್ಲಬೇಕು, ಯಾರು ನಿಲ್ಲಿಸಿದ್ರೆ ಯೋಗ್ಯ ಆಗ್ತದೆ, ಇದು ಯಾವುದೂ ಚರ್ಚೆ ನನ್ನ ಜೊತೆ ವೈಯಕ್ತಿಕವಾಗಿ ನಡೆದೇ ಇರುವುದರಿಂದ ಹೀಗಾಗಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಾನೇ ನಿಲ್ಲಬೇಕು ಅನ್ನುವಂಥದ್ದು ಒತ್ತಡ ಇದೆ. ಮತ್ತೊಂದು, ಅದು ಇನ್ನೂ ನನ್ನ ಕೂಡ ಚರ್ಚೆ ಮಾಡಿ, ನಿಮ್ಮವರೆಗೂ ಬಂದಿಲ್ಲ, ನನ್ನವರೆಗೆ ಬಂದೇ ಇಲ್ಲ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.